ಅಹಿಂದ ವರ್ಗಗಳ ವೇದಿಕೆ ರಾಜ್ಯಾಧ್ಯಕ್ಷ ಹ್ಯಾಟ್ರಿಕ್ ಬಸವರಾಜು ಅವರಿಂದ ಬಿರುಸಿನ ಮತ ಪ್ರಚಾರ ನಡೆಯಿತು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅವರ ಸ್ವಗ್ರಾಮ ಮಂಡಿಬೆಟ್ಟಹಳ್ಳಿ ಗ್ರಾಮದಲ್ಲಿ ಹ್ಯಾಟ್ರಿಕ್ ಬಸವರಾಜು ಪ್ರಚಾರ ನಡೆಸಿದರು ಸತತವಾಗಿ ಮೂರು ಬಾರಿ ಕೆಬೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಗೊಳ್ಳುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿರುವ ಅಹಿಂದ ವರ್ಗಗಳ ವೇದಿಕೆ ರಾಜ್ಯಾಧ್ಯಕ್ಷ ಬಸವರಾಜು

ಇದೀಗ ಸತತ ನಾಲ್ಕನೇ ಬಾರಿಗೆ ಗ್ರಾಮ ಪಂಚಾಯಿತಿ ಚುನಾವಣಾ ಅಖಾಡಕ್ಕೆ ಧುಮುಕುವ ಮೂಲಕ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆ ಮಾಡಲಿದ್ದಾರೆ ಪ್ರಥಮ ಬಾರಿಗೆ ಸ್ವಗ್ರಾಮ ಮಂಡಿಬೆಟ್ಟಹಳ್ಳಿ ಗ್ರಾಮದಿಂದಲೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದ ಬಸವರಾಜು ಬಳಿಕ ಎರಡನೇ ಬಾರಿಗೆ ಶಂಭೂನಹಳ್ಳಿ ಗ್ರಾಮ ಹಾಗೂ ಮೂರನೇ ಬಾರಿಗೆ ಚಾಗಶೆಟ್ಟಹಳ್ಳಿಗೆ ಆಯ್ಕೆಯಾಗಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು ಇದೀಗ ಮತ್ತೊಮ್ಮೆ ಸ್ವಗ್ರಾಮವಾದ ಮಂಡಿಬೆಟ್ಟಹಳ್ಳಿ ಗ್ರಾಮದಿಂದಲೇ ಹ್ಯಾಟ್ರಿಕ್ ಬಸವರಾಜು ಸ್ಪರ್ಧೆ ಮಾಡಿದ್ರು ಮಂಡಿಬೆಟ್ಟಹಳ್ಳಿ ಗ್ರಾಮದ ಸಿ ಕಾಲೋನಿಯಲ್ಲಿ ಬಿರುಸಿನ ಮತ ಪ್ರಚಾರ ನಡೆಸಿದ ಬಸವರಾಜು ಈ ಬಾರಿ ಗ್ರಾಮದ ಜನರೇ ನನ್ನನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಹೀಗಾಗಿ ಸತತ ನಾಲ್ಕನೇ ಬಾರಿಯೂ ಗೆಲುವು ಸಾಧ್ಯವಾಗಲಿದ್ದು ಮಂಡಿಬೆಟ್ಟಹಳ್ಳಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿಯುವುದಾಗಿ ತಿಳಿಸಿದರು ಈಗ ಈಗ ನಾನು ಮೂರು ಬಾರಿ ಸೋಲಿಲ್ಲದ ಸರ್ದಾರನಾಗಿ ನಮ್ಮ ಗ್ರಾಮ ಸುತ್ತಮುತ್ತ ಗ್ರಾಮಗಳಲ್ಲಿ ಗೆಲ್ಲ ಸಮನಿ ಎಂಬೆ ಕೇಳಿ ಚಾಕ್ಷ ಮತ್ತೆ ಇದೇ ಗ್ರಾಮದಲ್ಲಿ ನಾಲ್ಕನೇ ಬಾರಿ ಎಂಬೆಟ್ಟು ಗ್ರಾಮದಲ್ಲಿ ಆ ಮಗನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳಿದರೆ ಅವ್ರನ್ನ ಕೇಳಿ ನಾನು ನಾಮಪತ್ರ ಸಲ್ಲಿಸಿದ್ದೀನಿ ಇವತ್ತು ನಾಲ್ಕನೇ ಬಾರಿಯೂ ನಮ್ಮ ಜನ ಕೈ ಹಿಡಿತಾರೆ ಅಂತ ನನ್ನ ಭರವಸೆ ಇದೆ ಆ ಭರವಸೆ ಮಾಡಿದ್ಮೇಲೆ ನಮ್ಮವರ ಏನು ಅಭಿವೃದ್ಧಿ ಕೆಲಸ ಮಾಡಬೇಕೋ ಆ ಕೆಲಸನ ಸಂಪೂರ್ಣವಾಗಿ ಕೆಲಸ ಮಾಡೋ ಅನ್ನೋ ಅವಶ್ಯಕತೆ ಸಿಕ್ಕಿದೆ ಈ ಕೆಲಸನ ನನಗೆ ಕಾಯ್ತಿದೆ ಸಂದರ್ಭ ಬಂದಿದೆ ನನ್ನ ಗ್ರಾಮದಲ್ಲಿ ಈ ವೇಳೆ ಸಿದ್ದಯ್ಯ ಪವನ್ ಸಾಗರ್ ಕುಮಾರ್ ಹಾಗೂ ಇತರರಿದ್ರು